ಆರ್ ಪ್ರೈಮರಿಲಿ ಸಬ್ ವೇರಿಯಂಟ್ಸ್ ಆಫ್ ಒಮಿಕ್ರಾನ್. ಸೊ BA.286.1 ಅಂತ ಏನಿದೆ ಅದರ ನಂತರ ಇದೇ ಬಂದಿರೋದು. ಆಗಸ್ಟ್ ತಿಂಗಳಲ್ಲಿ ಇದು JN.1 ಪ್ರಥಮವಾಗಿ ನೋಡಿದ್ರು ಲಕ್ಸಂಬರ್ಗ್ ಅಲ್ಲಿ. ದಿಸ್ ಕ್ಯಾನ್ ಎಫೆಕ್ಟ್ ಎವ್ರಿಬಡಿ. ಇದೇನು ಅದು ನ್ಯಾಚುರಲಿ ಕೋವಿಡ್ ಆದ್ಮೇಲೆ ಅವರೆಲ್ಲ ಐಸೋಲೇಟ್ ಮಾಡ್ಕೊಳ್ತಾರೆ ಆಸ್ ಪರ್ ಪ್ರೋಟೋಕಾಲ್. ಅವರು ಫ್ಯಾಮಿಲಿ ಮೆಂಬರ್ಸು, ಈಗ ನಾವು ಇದಕ್ಕೆ ಹೋಗೋ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅವ್ರ ಜೊತೆ ಯಾರು ಇರ್ತಾರೆ ಅವ್ರಿಗೆಲ್ಲ ಟೆಸ್ಟ್ ಆಟೋಮೆಟಿಕ್ ಆಗಿ ಮಾಡ್ತಾರೆ, ಚೆಕ್ ಮಾಡ್ಕೊಳ್ತಾರೆ, ಅವ್ರಿಗೆಲ್ಲ ಸಿಂಪ್ಟಮ್ಸ್ ಇದ್ರೆ ನೋಡ್ತಾರೆ, ಅವ್ರ ಸ್ವಲ್ಪ ದಿವಸ ಐಸೋಲೇಟ್ ಮಾಡ್ಕೊಳ್ತಾರೆ. ಅದು ಪ್ರತಿಯೊಂದು ಕೇಸ್ಗೂ ಕೂಡ ಅಪ್ಲೈ ಆಗ್ತದೆ. ಅದು ಇನ್ನು ನಾವು ಅದಕ್ಕೆಲ್ಲ ಹೋಗಿಲ್ಲ, ಯಾಕಂದ್ರೆ ಕ್ವಾರಂಟೈನ್ ಇದು ಬಹಳ ವೇಗವಾಗಿ ಹರಡುವಂತ ಒಂದು ಇದಾಗಿರೋದ್ರಿಂದ ನಾವು ಖಂಡಿತವಾಗಿಯೂ ಕ್ವಾರಂಟೈನ್ ಬಗ್ಗೆ ಇನ್ನೂ ಹೆಚ್ಚು ಕೇಸಸ್ ಆಗುತ್ತಾರೆ ಪ್ರಾರಂಭ ಆದರೆ, ಹಾಸ್ಪಿಟಲೈಸೇಷನ್ ಹೆಚ್ಚಾಗುತ್ತಾರೆ ಪ್ರಾರಂಭ ಆದರೆ, ಸಿವಿಯರಿಟಿ ಹೆಚ್ಚಾಗುತ್ತಾರೆ ಪ್ರಾರಂಭ ಆದರೆ, ಅವಾಗ ನಾವು ಆ ಒಂದು ಕ್ರಮಗಳು ತಗೊಳ್ತಕ್ಕಂಥ ಬಗ್ಗೆ ಯೋಚನೆ ಮಾಡಬಹುದು. ಈಗ ಸಾಕಷ್ಟು ಬಹಳಷ್ಟು ಜನ ಆಲ್ಮೋಸ್ಟ್ 90% ಇವನ್ ಕೇರಳದಲ್ಲೂ ಕೂಡ ಮೋರ್ ದನ್ 90% ಎಲ್ಲ ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ. ಯಾರು ಅದೇನು ಪ್ರೋಟೋಕಾಲ್ ಇರ್ತದಲ್ಲ 12 ಡೇಸ್. ಆ ಥರದ್ದು ಏನಿಲ್ಲ ಸದ್ಯಕ್ಕೆ ಏನಿಲ್ಲ. ಯಾವ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಆಗಲಿ ಯಾರೇ ಬರೋರು ಆಗಲಿ ಯಾವುದು ಟೆಸ್ಟಿಂಗ್ ಇಲ್ಲ, ಸ್ಕ್ರೀನಿಂಗ್ ಇಲ್ಲ, ಏನಿಲ್ಲ. ಓಕೆ.